जय श्री राम। नम प्रश्न निम्म उत्तर कार्यक्रम के तमगेल्ल स्वागत। वीक्षक नानु स्वागत बयसता इद्दीनि। ಅವರು ನಮ್ಮ ಚಾನೆಲ್ಗಳನ್ನು ನೋಡಿ ತಮ್ಮ ಲೈಕ್ಸ್ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಹೆಚ್ಚಿನ ಜನಗಳನ್ನು ತಮ್ಮ ಬಂಧುಗಳಿಗೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ। ಹಾಗೇನೇ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಆರಂಭ ಮಾಡೋಕ್ಕಿಂತ ಮೊದಲು ತಮ್ಮ ಹೆಸರನ್ನು ಹೇಳಿ। ನನ್ನ ಹೆಸರು ಡಿಪಿ ರವೀಂದ್ರ ಅಂತ। ಜೋರಾಗಿ ಹೇಳಿ ಇನ್ನ ಸ್ವಲ್ಪ। ನನ್ನ ಹೆಸರು ಡಿಪಿ ರವೀಂದ್ರ ಅಂತ। ಕಳೆದ 37 ವರ್ಷಗಳಿಂದ ನಾನು ವಿಜಯ ಕಾಲೇಜಿನ ಪ್ರತಿಷ್ಠಿತ ಸಂಸ್ಥೆ ವಿಜಯ ಕಾಲೇಜಲ್ಲಿ ಕಾಮರ್ಸ್ ಉಪನ್ಯಾಸಕನಾಗಿ ಕಳೆದ ಆಗಸ್ಟ್ ಅಲ್ಲಿ ರಿಟೈರ್ ಆಗಿದ್ದೀನಿ। ಆಧ್ಯಾತ್ಮಿಕ ಕಡೆ ನನ್ನ ಪ್ರಯಾಣವನ್ನು ಶುರು ಮಾಡ್ತಾ ಇದ್ದೀನಿ। ಓಕೆ, ಇಲ್ಲಿಂದ ಹರಿ ಕಥಾಮೃತ ಸಾರ ರಸಪ್ರಶ್ನೆಯಿಂದ ಆರಂಭ ಮಾಡ್ತಾ ಇದ್ದೀರಾ? ಹೌದು, ನನ್ನ ಅದೃಷ್ಟ ಅದು। ಆಗಲಿ, ಈಗ ನಾವು ಭವದಿಸಿಲುಕಿದ ಪ್ರಶ್ನೆಗೆ ಹರಿದಾಸ ದೀಕ್ಷೆಯೇ ಉತ್ತರ। ಭವದಿಸಿಲುಕಿದ ಪ್ರಶ್ನೆಗೆ हरिदास दीक्षये उत्तरा। बदरी विशालन प्रश्नेगे हरिदास तंडद उत्तरा। नावु केळुवा प्रश्नेगे नीवु कोडुवीरा उत्तरा। निम्म बळिदे उत्तरा इदो नम्म प्रश्ने। ನಿಮಗೆ ನಾನು ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ। ಮೊದಲನೇ ಪ್ರಶ್ನೆ ಶುರು ಮಾಡೋಣ। ಮಾಡಿ, ಖಂಡಿತ ಮಾಡಿ। ಮೊದಲನೇ ಪ್ರಶ್ನೆ ನಿಮಗೆ, ಭಗವಂತನಿಗೆ ಆಭರಣ ಆಯುಧ ಆಲಯಗಳಾಗಿ ಯಾರಿದ್ದಾರೆ? ಲಕ್ಷ್ಮೀ ದೇವಿ ಇದ್ದಾಳೆ। ಸರಿಯಾದ ಉತ್ತರ। ಎಲ್ಲಾ ಆಭರಣಗಳಾಗಿ ಇದಾಗಿ ಎಲ್ಲಾ ಕೂಡ ತನ್ನ ಒಂದು ಇದನ್ನ ಲಕ್ಷ್ಮೀ ದೇವಿ ಸೇವೆಯನ್ನ ಪರಮಾತ್ಮನಿಗೆ ಮಾಡುತ್ತಾ ಇದ್ದಾರೆ ಅಂತ ಲಕ್ಷ್ಮೀ ಮಹಾಲಕ್ಷ್ಮಿ ಅಂತ ಹೇಳಿದ್ರು। ಸರಿಯಾದ ಉತ್ತರ। ಮುಂದಿನ ಪ್ರಶ್ನೆಗೆ ಹೋಗೋಣ। ಹೋಗೋಣ। ಬ್ರಹ್ಮಾಂಡಗತ ಸಮಸ್ತ ಜಡ ಚೇತನಾದಿಗಳಲ್ಲಿ ವ್ಯಾಪ್ತವಾಗಿರುವ ಪರಮಾತ್ಮನ ರೂಪಕ್ಕೆ ಏನೆನ್ನುತ್ತಾರೆ? ವ್ಯಾಪ್ತ ರೂಪಿ ಅನ್ನುತ್ತಾರೆ। ವ್ಯಾಪ್ತ ರೂಪ, ಸರಿಯಾದ ಉತ್ತರ। ನೀವು ಕಾಲೇಜಿನಲ್ಲಿ ವಾಣಿಜ್ಯ ಶಾಸ್ತ್ರವನ್ನ ಪಾಠ ಮಾಡ್ತಾ ಇದ್ದೆ ಬಿಕಾಂ ಗೆ ಮತ್ತು ಬಿಬಿಎ ಸ್ಟೂಡೆಂಟ್ಸ್ ಗೆ। ಸೋ ಪಾಠ ಮಾಡಿ 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 ಅಭ್ಯಾಸ ಇದೆ ನಿಮಗೆ, ತುಂಬಾ ಅಭ್ಯಾಸ ಅಲ್ವಾ? 37 ವರ್ಷದ ಅಭ್ಯಾಸ ಇದೆ। ಜ್ಞಾಪಕ ಶಕ್ತಿನೂ ಇರುತ್ತೆ, ಮಾಡ್ಕೊಂಡಿದ್ದೀರಾ। ಒಳ್ಳೆ ಹರಿಕಥಾಮೃತ ಸಾರದ ಪಂಚ ತನ್ಮಾತ್ರ ಸಂಧಿಯಲ್ಲಿ ತಾವು ಉತ್ತರವನ್ನು ಕೊಡ್ತಾ ಇದ್ದೀರಾ, ತಮಗೆ ನಿಜವಾಗ್ಲೂ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ। ಮುಂದಿನ ಪ್ರಶ್ನೆಗೆ ಹೋಗೋಣ। ಖಂಡಿತ। ಪರಾವರೇಶ ಪರಾವರೇಶ ಎಂದರೆ ಯಾರು? ಪರಮಾತ್ಮನನ್ನು ಪರಾವರೇಶ ಎಂದು ಕರೆಯುತ್ತಾರೆ। ಸರಿಯಾದ ಉತ್ತರ। ಇನ್ನು ಎಲ್ಲಾ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಕೊಡ್ತಾ ಇದ್ದೀರಾ। ಇನ್ನು ಮುಂದಿನ ಪ್ರಶ್ನೆ, ಕೊನೆಯ ಪ್ರಶ್ನೆ ತಮಗೆ, ಪರಮಾತ್ಮನು ತನ್ನ ವಿಶ್ವರೂಪವನ್ನು ತೋರಿದ ದೃಷ್ಟಾಂತ ಯಾವುದು? ಮಹಾಭಾರತ ಯುದ್ಧದಲ್ಲಿ ರಣಾಂಗಣದಲ್ಲಿ ಪರಮಾತ್ಮ ಶ್ರೀಕೃಷ್ಣನು ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದನು। ಸರಿಯಾದ ಉತ್ತರ। ಮತ್ತು ನಾವು ಸ್ವಲ್ಪ ಅದರ ಏನು ಅಂತ ತಿಳ್ಕೊಳ್ಬಹುದು? ವಿರಾಟ್ ಅದೇ ವಿರಾಟ್ ರೂಪವನ್ನ ತೋರಿಸಿದ ಪರಮಾತ್ಮ, ಯಾಕೆ ಕಾರಣ? ಯಾಕೆಂದ್ರೆ ಅರ್ಜುನ ತನ್ನ ಎಮೋಷನ್ಸ್ ಅನ್ನ ಮುಂದೆ ಇಟ್ಕೊಂಡು ನನಗೆ ಯುದ್ಧ ಮಾಡಕ್ ಆಗಲ್ಲ, ಅವರೆಲ್ಲ ನನ್ನ ಗುರುಗಳು ನನ್ನ ಬಂಧುಗಳು ಅಂತ ಹೇಳಿ ಹೆಜ್ಜೆಯನ್ನ ಯುದ್ಧದಿಂದ ಹೆಜ್ಜೆಯನ್ನ ಹಿಂದೆ ಹಾಕುವಂತ ಪ್ರಯತ್ನ ಮಾಡಿದಾಗ ಅವನಿಗೆ ಕನ್ವಿನ್ಸ್ ಮಾಡಿ ನಾವು ಇದೆಲ್ಲ ರಿಲೇಶನ್ಶಿಪ್ಸ್ ಎಲ್ಲ ಇರೋದು ಬಹಳ ತಾತ್ಕಾಲಿಕ, ಆತ್ಮಕ್ಕೆ ಯಾವುದೇ ರಿಲೇಶನ್ಶಿಪ್ ಇಲ್ಲ, ನೀನು ನಿನ್ನ ಕರ್ತವ್ಯವನ್ನ ಮಾತ್ರ ಮಾಡು, ನೀನು ಫಲಾಫಲಗಳನ್ನ ದೇವರಿಗೆ ಬಿಟ್ಟು। ಸರಿಯಾಗಿ ಹೇಳಿದ್ರಿ, ತುಂಬಾ ಒಳ್ಳೆಯ ಒಂದು ಇನ್ಫಾರ್ಮೇಶನ್ ಕೊಟ್ಟ್ರಿ। ಧೈರ್ಯ ತುಂಬಿ ಯುದ್ಧವನ್ನು ಮುಂದುವರ್ಸೋ ಮಾಡ್ದ ಕೃಷ್ಣ। ಹರೇ ಶ್ರೀನಿವಾಸ, ಎಲ್ಲಾ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಹೇಳಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅನಂತ ಅನಂತ ಧನ್ಯವಾದಗಳು। ನಮಸ್ಕಾರ, ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ವಿದ್ಯಾಲಯಕ್ಕೆ ಮತ್ತು ಗುರು ಪತ್ನಿ ಗಂಡ ಹೆಂಡತಿ ಅವರಿಗೆ ನನ್ನ ಹೃತ್ಪೂರ್ವಕವಾದಂತ ವಂದನೆಗಳು। ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ।